ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಮೆಲ್ಲಾರ್ಗು ಸ್ಪೆಷಲ್ ವೆಲ್ಕಮ್ ನನ್ನ ಹೆಸರು ಕಾವ್ಯ ನಾನು ವಾಷಿಂಗ್ಟನ್ ಡಿ ಸಿ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಹಾಗೇನೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಅಂದ್ರೆ ಪ್ಲೀಸ್ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಜೊತೆಗೆ ಕ್ಲಿಕ್ ಇದು ನಾನು ಹೇಳಿದ ಹಾಗೆ ಪಾರ್ಟ್ ವಿಡಿಯೋ ಈ ವಿಡಿಯೋನಲ್ಲಿ ನಾನು ನಿಮಗೋಸ್ಕರ ಒಂದು ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಹೇಗಿರಬೇಕು ಒಂದು ಸ್ನ್ಯಾಕ್ ಟಿಪ್ಸ್ನ ಕೊಡ್ತೀನಿ ಸ್ನ್ಯಾಕ್ಸ್ನ ಹೆಲ್ತಿ ಸ್ನ್ಯಾಕ್ಸ್ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ನಾವು ನಮ್ಗೆ ಇಷ್ಟವಾಗಿರೋ ಪದಾರ್ಥಗಳನ್ನ ಪೂರ್ತಿ ಬಿಟ್ಬಿಡ್ಬೇಕು ಅದ್ರ ಎಲ್ಲಾರ್ದು ಅದ್ರ ಎಲ್ಲಾದ್ರದ ಇನ್ಫಾರ್ಮೇಶನ್ ನಾನು ಈ ವಿಡಿಯೋನಲ್ಲಿ ನಿಮ್ಮ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಫಿಟ್ನೆಸ್ ಇಸ್ ಅ ಜರ್ನಿ ಈ ಫಿಟ್ನೆಸ್ ಅನ್ನೋದು ಓವರ್ ನೈಟ್ ನಲ್ಲಿ ಚೇಂಜ್ ಆಗಲ್ಲ ಒನ್ ವೀಕ್ ನಲ್ಲಿ ಚೇಂಜ್ ಆಗಲ್ಲ ಬಟ್ ಆ ಮೈಂಡ್ಸೆಟ್ ಆ ಪಾಸಿಟಿವ್ ಮೈಂಡ್ಸೆಟ್ ಇದ್ದು ನಾನು ಇದನ್ನ ಮಾಡ್ತೀನಿ ನಾನು ಇದನ್ನ ಮಾಡಲೇಬೇಕು ಅಂತ ಅಂದರೆ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದಕ್ಕೆ ಅಂತ ಡೋಂಟ್ ಲೂಸ್ ಹೋಪ್ ಯುನೋ ಎವ್ರಿ ಡೇ ಇಸ್ ಅ ನ್ಯೂ ಡೇ ಒಂದೊಂದು ದಿನಾನು ಹೊಸ ದಿನ ಸೊ ಅದನ್ನು ನೀವು ನೋಡಿಕೊಂಡು ನಿಮಗೇ ಆದಂಥ ಒಂದು ಸ್ವಲ್ಪ ದಯವಿಟ್ಟು ಟೈಮ್ ತಗೊಳ್ಳಿ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನು ಫಾಲೋ ಮಾಡಿ ಆದಷ್ಟು ಆ್ಯಂಡ್ ಸೊ ಸೊ ಈ ಫಿಟ್ನೆಸ್ ಆ್ಯಂಡ್ ನ್ಯೂಟ್ರಿಷನ್ ನಮಗೆ ಎಲ್ಲ ಕರೆಕ್ಟಾಗಿರಬೇಕು ನಾವು ರಿಸಲ್ಟ್ಸ್ನ ನೋಡಬೇಕು ಅಂತಂದರೆ ಇನ್ನೊಂದು ಸ್ಮಾಲ್ ಸೀಕ್ರೆಟ್ ಇದೆ ಅದು ಏನು ಅಂತ ಅಂದರೆ ಕನ್ಸಿಸ್ಟೆನ್ಸಿ ನಾವು ದಿನ ಒಂದು ಒಂದು ಗೋಲ್ನ ಇಟ್ಕೊಂಡಿದ್ರೆ ಒಂದು ಫಿಟ್ನೆಸ್ ಗೋಲ್ನ ಇಟ್ಕೊಂಡಿದ್ರೆ ನಾನಿವತ್ತು ಇದನ್ನ ತಿನ್ಬೇಕು ಈ ವೀಕ್ ನಾನು ಇದನ್ನು ತಿನ್ನಬೇಕು ನೆಕ್ಸ್ಟ್ ಟೂ ವೀಕ್ಸ್ ಇದನ್ನು ತಿನ್ನಬೇಕು ಒನ್ ಮಂತ್ನಲ್ಲಿ ನನ್ನ ಗೋಲ್ ಹೀಗಿರಬೇಕು ಅಂತ ನೀವು ಒಂದು ಮೈಂಡ್ ಮೈಂಡ್ಸೆಟ್ನ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಅದು ಖಂಡಿತವಾಗ್ಲೂ ನೀವು ರಿಸಲ್ಟ್ಸ್ ನೋಡ್ತೀರಾ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಕನ್ಸಿಸ್ಟೆನ್ಸಿ ಇರಬೇಕು ಹಾಗಂದರೆ ಏನು ದಿನ ಮಾಡಬೇಕು ನಿಮ್ಮ ಫೋನ್ಸ್ನಲ್ಲಿ ಅಲರ್ಮ್ ಸೆಟ್ ಮಾಡ್ಕೊಳ್ಳಿ ಈ ಟೈಮ್ಗೆ ನಾನು ಈ ವರ್ಕೌಟ್ನ ಮಾಡಬೇಕು ಈ ಟೈಮ್ಗೆ ನಾನು ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ವಾಕ್ಗೆ ಹೋಗಬೇಕು ಈ ಟೈಮ್ಗೆ ನಾನು ನೀರು ಕುಡಿಬೇಕು ಈ ಟೈಮ್ಗೆ ಈ ಹಣ್ಣು ತಿನ್ನಬೇಕು ಅಂತ ಸೊ ಯಾಕಂತಂದರೆ ನಾವು ಎಲ್ಲರೂ ಬ್ಯುಸಿ ಇವತ್ತಿನ ಇವತ್ತಿನ ದಿನದಲ್ಲಿ ಸೊ ಎಲ್ಲರೂ ಬ್ಯುಸಿ ಆದಾಗ ನಮ್ಮ ಬಗ್ಗೆ ನಾವು ಮರ್ತೋಗೋದು ತುಂಬಾ ಸುಲಭ ನಮ್ಮನ್ನು ನಾವು ನೋಡ್ಕೊಳೋಕ್ಕೆ ಮರ್ತೋಗೋದು ತುಂಬಾ ಸುಲಭ ಸೊ ಅದಕ್ಕೆ ಅಂತಾನೆ ಕ್ಯಾಲೆಂಡರ್ಸ್ ಇದೆ ಫೋನ್ಸ್ ಇದೆ ರಿಮೈಂಡರ್ಸ್ನ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ಅದು ಫೋನ್ಸ್ ಇಲ್ಲ ಅಂತಂದ್ರೂ ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಈ ದಿನ ನಾನು ಇದನ್ನ ಮಾಡಬೇಕು ಈ ಟೈಮ್ಗೆ ನಾನು ಇದನ್ನ ಮಾಡಬೇಕು ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ನಾನು ಹೇಳಿದ್ನಲ್ಲ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ನೀವು ಸ್ಕೆಡ್ಯೂಲಿಂಗ್ ಮಾಡ್ಕೊಂಡು ಹೋದರೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಸ್ಟಾರ್ಟಿಂಗ್ನಲ್ಲಿ ಒಂದು ಟ್ವೆಂಟಿ ಒನ್ ಡೇಸ್ ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಟ್ವೆಂಟಿ ಒನ್ ಡೇಸ್ ಬಿಡದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಬಿಕಾಸ್ ಅವ್ರು ಏನೋ ಹೇಳ್ತಾರೆ ಟ್ವೆಂಟಿ ಒನ್ ಡೇಸ್ನಲ್ಲಿ ನಾವು ಮಿಸ್ ಮಾಡದೆ ಏನಾದರೂ ಮಾಡ್ಕೊಂಡು ಹೋದ್ವಿ ಒಂದು ಡಯೆಟ್ನ ಫಾಲೋ ಮಾಡಿದ್ವಿ ಅಥವಾ ಒಂದು ಹೆಲ್ತಿ ಈಟಿಂಗ್ ಹ್ಯಾಬಿಟ್ನ ಫಾಲೋ ಮಾಡಿದ್ವಿ ಅಂತ ಅಂದರೆ ಸೊ ಆ ಟ್ವೆಂಟಿ ಒನ್ ಡೇಸ್ ಆದಮೇಲೆ ಕೂಡ ಅದನ್ನು ನಾವು ಫಾಲೋ ಮಾಡ್ತೀವಿ ಯಾಕೆ ಗೊತ್ತಾ ಬಿಕಾಸ್ ಆ ಟ್ವೆಂಟಿ ಒನ್ ಡೇಸ್ನಲ್ಲಿ ನಾವು ಏನು ಮಾಡಿರ್ತೀವೋ ಅದು ನಮಗೆ ಟ್ವೆಂಟಿ ಸೆಕೆಂಡ್ ಡೇ ಅಥವಾ ಟ್ವೆಂಟಿ ತರ್ಡ್ ಡೇನಲ್ಲಿ ನಮ್ಗೆ ಡಿಫ್ರೆನ್ಸ್ ಕಾಣಿಸ್ಕೊಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮೈನಲ್ಲಿ ಸೊ ಅಂತ ರಿಸಲ್ಟ್ಸ್ ನೋಡೋಕೆ ಸ್ಟಾರ್ಟ್ ಆಗಿದೆ ಸೊ ಈಗ ನಾವು ಯಸ್ ನಮಗೆ ರಿಸಲ್ಟ್ಸ್ ನೋಡೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾವಿದನ್ನು ರಿಸಲ್ಟ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾವಿದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನೀವು ಖಂಡಿತವಾಗ್ಲೂ ಆಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರ ಸೊ ಟ್ವೆಂಟಿ ಒನ್ ಡೇಸ್ ನಮ್ಮ ಡೇ ಒನ್ನಿಂದ ಹಿಡಿದು ಡೇ ಟ್ವೆಂಟಿ ಒನ್ವರ್ಗು ಕಂಟಿನ್ಯೂಸ್ ಆಗಿ ನಿಮಗೆ ಅಂತ ಒಂದು ಶೆಡ್ಯೂಲ್ನ ಸೆ ಸೆಟ್ ಮಾಡ್ಕೊಳ್ಳಿ ನಿಮಗೆ ಅಂತ ಅದು ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಕೆಡ್ಯೂಲ್ ಇರ್ಬೋದು ವರ್ಕ್ಔಟ್ ಶೆಡ್ಯೂಲ್ ಇರ್ಬೋದು ನಿಮಗೆ ಆದಂಥ ಆ್ಯಕ್ಟಿವಿಟಿ ಶೆಡ್ಯೂಲ್ನ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಟ್ವೆಂಟಿ ಒನ್ ಡೇಸ್ ಫಾಲೋ ಮಾಡಿ ಆ್ಯಂಡ್ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ರಿಸಲ್ಟ್ಸ್ ನೋಡ್ತೀರಾ ನೀವು ಅಂತ ಸೊ ಸೊ ನಿಮಗೆ ನಾನು ಟಿಪ್ಸ್ನ ಕೊಡಬೇಕು ಅಂತ ಹೇಳಿದರೆ ಈಗ ನಾನು ಒಂದು ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಸೊ ನಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಗೊತ್ತಾ ಎಸ್ಪೆಷಲಿ ನನ್ನ ಇಂಡಿಯನ್ ಆಡಿಯನ್ಸ್ಗಂತೂ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಅಂತಂದರೆ ನಮ್ಮ ಇಂಡಿಯನ್ ಅಡುಗೆ ತುಂಬಾ ಹೆಲ್ತಿ ನಾವು ಏನೇ ಮಾಡಿಕೊಂಡ್ರೇನು ತುಂಬಾ ಹೆಲ್ತಿಯಾಗಿರುತ್ತೆ ಯುನೋ ನಮ್ಮ ಇಂಡಿಯನ್ ಅಡುಗೆ ಅಂತ ಅನ್ನೋದು ಬಟ್ ಏನು ಅಂತಂದರೆ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ಹೋಗಬೇಕು ಈಗ ಬೆಳಿಗ್ಗೆ ಹೊತ್ತು ನೀವು ಬ್ರೇಕ್ಫಾಸ್ಟ್ಗೆ ಏನು ತಿನ್ನಬೇಕು ನೀವು ಅದನ್ನೇ ತಿನ್ನಿ ಯುನೋ ಬಟ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಆಮೇಲೆ ಮಸಾಲೆ ದೋಸೆಗೆ ಬೆಣ್ಣೆ ಬದಲು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಆ್ಯಂಡ್ ಹೆಂಗಿದ್ರು ಕಾಯಿ ಚಟ್ನಿ ತಿಂತೀರಾ ಆ್ಯಂಡ್ ಕಡಲೆ ಬೀಜ ಚಟ್ನಿ ತಿಂತೀರಾ ಸೊ ಅದರೆಲ್ಲೂ ಇಟ್ಸ್ ಇಟ್ಸ್ ವೆರಿ ಗುಡ್ ಇಟ್ಸ್ 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 ಗುಡ್ ಫಾರ್ ಪ್ರೋಟೀನ್ ಪ್ರೋಟೀನ್ ಇದೆ ಅದ್ರನಲ್ಲೆಲ್ಲ ಆ್ಯಂಡ್ ಫೈಬರ್ ಇದೆ ಸೊ ಏನು ತಿಂತೀರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬಟ್ ಪೋರ್ಷನ್ ಕಂಟ್ರೋಲ್ ಮಾಡಿ ಅಷ್ಟೇ ಆ್ಯಂಡ್ ಈಗ ಲಂಚ್ಗೆ ಅದು ಐ ಮೀನ್ ಇಂಡಿಯಾನಲ್ಲಂತೂ ಇವಾಗ ನಾವು ನಮ್ಮ ಮನೆಯಿಂದ ಆಚೆ ಹೋಗಿದ ತಕ್ಷಣವೇ ಯುನೋ ತ ಫ್ರೂಟ್ಸ್ ಇಟ್ಟಿರ್ತಾರೆ ಹಣ್ಣು ಎಷ್ಟೊಂದು ಸಿಗುತ್ತೆ ತರಕಾರಿ ಎಷ್ಟು ಸಿಗುತ್ತೆ ಬಿಕಾಸ್ ಗಾಡಿಗಳಲ್ಲೆಲ್ಲ ಮಾರ್ತಿರ್ತಾರೆ ಸೊ ಇನ್ನೂ ಈಸಿಯಾಗಿ ಸಿಗುತ್ತೆ ಇಂಡಿಯಾನಲ್ಲಿ ಈ ಈ ಒಂಥರ ಹೆಲ್ತಿ ಆಪ್ಷನ್ಸ್ ಅಂತ ನಾವು ಏನು ಕರಿತೀವಿ ಸೊ ಅದನ್ನೆಲ್ಲ ತಿನ್ನಿ ಅದನ್ನೆಲ್ಲ ತಗೊಂಬಂದು ಮನೆಯಲ್ಲಿ ಇಟ್ಕೊಂಡಿರಿ ಅದೇನು ಅಂತಂದರೆ ನಮಗೆ ಕಣ್ಣು ಕಾಣಿಸ್ದಂಗೆ ಇಟ್ಟು ಇಡಬೇಕು ಇವಾಗ ಹಣ್ಣಾದರೂ ಆಗಲಿ ಎಲ್ಲೋ ಒಂದು ಕಡೆ ಯುನೋ ಒಂದು ಕ್ಯಾಬಿನೆಟ್ನಲ್ಲಿ ಇಡೋದು ಅಥವಾ ಈ ಹೆಲ್ತಿ ಸ್ನ್ಯಾಕ್ಸ್ ಈ ಗೋಡಂಬಿ ಬಾದಾಮಿ ಪಿಸ್ತಾ ಅದಕ್ಕೆಲ್ಲ ಬೇಕಾದರೆ ಸಾಲ್ಟ್ ಅಂಡ್ ಪೆಪ್ಪರ್ ಇಲ್ಲ ತಿನ್ನಿ ಇಲ್ಲಾಂತಂದರೆ ರೋಸ್ಟೆಡ್ನೇ ಸಿಗುತ್ತೆ ಇಲ್ಲಾಂತಂದರೆ ನೀವೇ ರೋಸ್ಟ್ ಮಾಡ್ಕೊಳ್ಳಿ ಸೊ ಎಷ್ಟೊಂದು ಆಪ್ಷನ್ಸ್ ಇದೆ ಬಟ್ ಏನು ಅಂತಂದರೆ ನಮ್ಮ ಇಂಡಿಯನ್ ಅಡುಗೆ ಅಥವಾ ಊಟಕ್ಕೆ ಬಂದಾಗ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಸೊ ನಾವು ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಹೋಗ್ತೀವಿ ಸೊ ಅದ್ರ ಬದಲು ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಆ್ಯಂಡ್ ಯುನೋ ಒಂದು ಒಂದು ಇದನ್ನ ಫಾಲೋ ಮಾಡ್ತೀನಿ ಒಂದು ಜಾಪನೀಸ್ ಲೈಫ್ಸ್ಟೈಲ್ನಲ್ಲಿ ಈಗ ಜಪಾನ್ನಲ್ಲಿ ಅವರೆಲ್ಲರೂ ಅವರು ಈಟಿಂಗ್ ಹ್ಯಾಬಿಟ್ಸ್ ಏನಿರುತ್ತೆ ಅಂತಂದರೆ ಅವ್ರು ಎಲ್ಲದನ್ನೂ ತಿಂತಾರೆ ಅವ್ರು ಏನೂ ಡಯೆಟ್ ಅಂತೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಹೋಗೋಲ್ಲ ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರು ಏನೇ ತಿಂದ್ರೇ ಅವರು ಹೊಟ್ಟೆನ ಬರೀ ಏಯ್ಟಿ ಪರ್ಸೆಂಟ್ ಅಂದರೆ ಎಂಬತ್ತು ಪರ್ಸೆಂಟ್ ಫುಲ್ ಮಾಡ್ಕೊತಾರೆ ಅಷ್ಟೇ ಇನ್ ಇಪ್ಪತ್ತು ಪರ್ಸೆಂಟ್ನ ಅವರು ಫೋರ್ಸ್ ಮಾಡಿ ಅವ್ರು ಅದನ್ನು ಕೂಡ ಫುಲ್ ಮಾಡಿಕೊಂಡ್ರೆ ತುಂಬಾ ಓವರ್ ಈಟಿಂಗ್ ಆಗೋಗ್ಬಿಡುತ್ತೆ ಅದು ಸೊ ಹೊಟ್ಟೆನ ಬರೀ ಏಯ್ಟಿ ಪರ್ಸೆಂಟ್ ಫಿಲ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಸೊ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಈಗ ಫಸ್ಟ್ ಆಫ್ ಆಲ್ ಲೈಟ್ಸ್ ಲೆತ್ಸೆ ಬ್ರೇಕ್ಫಾಸ್ಟ್ಗೆ ಒಂದು ಒಂದು ಎಂಟು ಅಥವಾ ಹತ್ತು ಇಡ್ಲಿ ತಿಂತೀರಾ ಅಂತಂದರೆ ಫಸ್ಟ್ ಒಂದು ಐದು ಇಡ್ಲಿ ತಿನ್ನಿ ಒಂದು ಐದು ಅಥವಾ ಆರು ಇಡ್ ಇಡ್ಲಿ ತಿನ್ನಿ ಒಂದು ಐದು ನಿಮಿಷ ಗ್ಯಾಪ್ ಕೊಡಿ ನಿಮಗೆ ಊಟ ಹೋಗಿ ನಮ್ಮ ಹೊಟ್ಟೆನಲ್ಲಿ ಆಗೋಕ್ಕೆ ಒಂದು ಫ್ಯೂ ಮಿನಿಟ್ಸ್ ಬೇಕಾಗುತ್ತೆ ಸೊ ಅದು ಸೆಟ್ಲ್ ಆದಮೇಲೆ ನಿಮಗೆ ಇನ್ನೂ ಹೊಟ್ಟೆ ಇದೆ ಅಂತಂದರೆ ತಿನ್ನಿ ಇಲ್ಲ ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಕಾಸ್ ನಾವು ಎಲ್ಲಾನು ತಟ್ಟೆಗೆ ಹಾಕ್ಕೊಂಡು ಎಲ್ಲ ತಿಂತೀವಿ ಸಿಕ್ಕಾಪಟ್ಟೆ ಫುಲ್ ಆಗಿಬಿಡುತ್ತೆ ಒಂದೊಂದು ಸರ್ತಿ ಸೊ ಸೊ ದ್ಯಾಟ್ ಇಸ್ ಡೆಫಿನೆಟ್ಲಿ ನಾಟ್ ಹೆಲ್ತಿ ಆಗಲೇ ಅದನ್ನೇ ಓವರ್ ಈಟಿಂಗ್ ಅಂತ ಅನ್ನೋದು ಆ್ಯಂಡ್ ಆ್ಯಂಡ್ ಇವಾಗ ಲಂಚ್ ಟೈಮಿಗೆ ಬಂದಾಗೂ ಅಷ್ಟೇ ನಿಮಗೆ ಚೆನ್ನಾಗಿ ಹೊಟ್ಟೆ ತುಂಬಿದಷ್ಟು ಊಟ ಮಾಡಿ ಯಾರೂ ನಿಮಗೆ ಏನನ್ನು ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ಬಿಕಾಸ್ ನಾವು ಏನಾದರೂ ಬಿಡಕ್ಕೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ ಅದು ಸಕ್ಕರೆ ಆಗಿರ್ಬೋದು ಅನ್ನ ಆಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಪ್ಪ ನಾನು ಒಂದು ವರ್ಷ ಅದನ್ನು ತಿನ್ನಲ್ಲ ಈ ಒಂದು ಎರಡು ವರ್ಷ ಇದನ್ನು ತಿನ್ನಲ್ಲ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ನಾವು ಆಗ ಏನೇನು ಬಿಟ್ಟಿರ್ತೀವೋ ಅದೇ ನಮಗೆ ಜಾಸ್ತಿ ತಿನ್ನಬೇಕು ಅಂತ ಆಸೆ ಆಗುತ್ತೆ ಆ್ಯಂಡ್ ಒಂಥರ ತುಂಬ ಅದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಸೊ ಇಟ್ಸ್ ನಾಟ್ ನೀಡೆಡ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡೋಗಿ ಅಷ್ಟೇ ಸಾಕು ಸೊ ನಿಮಗೇನು ಬೇಕೋ ಹೊಟ್ಟೆ ತುಂಬ ತಿನ್ನಿ ಲಂಚ್ ಟೈಮ್ನಲ್ಲಿ ಬಟ್ ಆ್ಯಕ್ಟಿವ್ ಆಗಿರಬೇಕು ಊಟ ಮಾಡಾದ್ಮೇಲೆ ನಾನು ಹೇಳಿದ ಹಾಗೆ ಒಂದು ಯುನೋ ಫೈವ್ ಟೆನ್ ಮಿನಿಟ್ಸ್ ಆ್ಯಕ್ಟಿವ್ ಆಗಿರಿ ವಾಕಿಗೆ ಹೋಗಿ ಇಲ್ಲ ಏನಾದರೂ ಕಿಚನಲ್ಲಿ ಕೆಲಸ ಇದ್ದರೆ ಕೆಲಸ ಮಾಡ್ಕೊಳ್ಳಿ ಸೊ ಆ ಥರ ನಿಮ್ಮ ನೀವೇ ಅದನ್ನ ನಿಮ್ಗೇನು ಏನು ಸರಿ ಅನಿಸುತ್ತೋ ನೀವು ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಯಾ ಸ್ವೀಟ್ಸ್ ತಿನ್ನೋದಾದರೆ ಐ ಸಜೆಸ್ಟ್ ನಿಮಗೆ ಸ್ವೀಟ್ಸ್ ಅಂತಂದರೆ ತುಂಬ ಇಷ್ಟ ಅಂತಂದರೆ ಮಧ್ಯಾಹ್ನ ಹೊತ್ತು ಲಂಚ್ ಟೈಮ್ಗೆ ಲಂಚ್ ಆದಮೇಲೆ ಸ್ವೀಟ್ ತಿನ್ನಿ ಆ್ಯಂಡ್ ಯುನೋ ಸ್ವೀಟ್ ಲಂಚ್ ಟೈಮ್ನಲ್ಲಿ ತಿಂದರೆ ಆಗ ಅದರಲ್ಲಿ ಏನು ಕ್ಯಾಲರೀಸ್ ಇರುತ್ತೆ ಏನೊಂಥರ ಫ್ಯಾಟ್ ಇರುತ್ತೆ ಅದು ನಮ್ಮ ಮೈನಲ್ಲಿ ಕುತ್ಕೊಳಲ್ಲ ಬಿಕಾಸ್ ಆಬ್ವಿಯಸ್ಲಿ ಯುನೋ ಸಾಯಂಕಾಲ ಇನ್ನೂ ಸ್ವಲ್ಪ ಸಾಯಂಕಾಲ ಎಲ್ಲ ಉಳಿದಿರುತ್ತೆ ಅಲ್ವ ಸೊ ಆ್ಯಕ್ಟಿವ್ ಆಗಂತೂ ಇದ್ದೇ ಇರ್ತೀವಿ ನಾವು ಏನೋ ಒಂದು ಮಾಡಿಕೊಂಡು ಸೊ ಆಗ ಬೇಗ ಡೈಜೆಸ್ಟ್ ಆಗುತ್ತೆ ಸೊ ಅದಕ್ಕೆ ಅಂತ ಏನೇ ಸ್ವೀಟ್ಸ್ ಇದ್ರೂ ನೀವು ಲಂಚ್ ಟೈಮ್ನಲ್ಲಿ ತಿಂದು ಮುಗಿಸ್ಕೊಳ್ಳಿ ಆ್ಯಂಡ್ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಬಂದಾಗ ನಿಮಗೆ ಇಂಡಿಯಾನಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಏನು ಮಾಡ್ತಿರೋ ಸ್ನ್ಯಾಕ್ಸ್ ನೀವು ಅದನ್ನೇ ತಿನ್ನಿ ಬಟ್ ಐ ವುಡ್ ಸಜೆಸ್ಟ್ ಈ ಫ್ರೈಡ್ ಐಟಮ್ಸ್ ಮತ್ತು ಈ ಫ್ರೈಡ್ ಫುಡ್ನೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಹೆಲ್ತಿ ಸ್ನ್ಯಾಕ್ಸ್ ಬಗ್ಗೆ ಮಾತಾಡೋಣ ಸೊ ಹೆಲ್ತಿ ಸ್ನ್ಯಾಕ್ಸ್ ಅಂತ ಅಂದಮೇಲೆ ನಾನು ನಾನು ಹೇಳಿದ ಹಾಗೆ ನೀವು ತುಂಬ ಎಕ್ಸ್ಪೆನ್ಸಿವ್ ಐಟಮ್ಸ್ ಇರಲಿ ನೀವು ಅದನ್ನ ಸ್ಟೋರ್ನಲ್ಲೇನೆ ತಗೊಬೇಕು ಅಥವಾ ತುಂಬ ದುಡ್ಡು ಕೊಟ್ಟು ಪ್ರೋಟೀನ್ ಡ್ರಿಂಕ್ಸ್ನ ತಗೊಬೇಕು ಅಂಥದ್ದು ಏನೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ದಿನ ಏನು ತಿಂತೀವೋ ಅದ್ರನ್ನಲ್ಲೇ ನಾವು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಕಡಲೆಪುರಿ ಇರುತ್ತೆ ಸೊ ಕಡಲೆಪೂರಿಗೆ ನಾವು ಬೇಕಾದರೆ ರೋಸ್ಟೆಡ್ ಪೀನಟ್ಸ್ ಹಾಕ್ಕೊಬೋದು ಅಥವಾ ಯುನೋ ಅದನ್ನು ಕರ್ಬೇನ್ ಸೊಪ್ಪೆಲ್ಲ ಹಾಕಿ ಅದೊಂಥರ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಕ್ರಿಸ್ಪಿಯಾಗಿ ಸೊ ಅದು ತುಂಬಾ ಒಳ್ಳೇದು ಬಿಕಾಸ್ ನಾವು ಅದನ್ನ ಪಫ್ಟ್ ರೈಸ್ ಅಂತ ಕರಿತೀವಿ ಕಡಲೆಪುರಿ ತುಂಬಾ ಒಳ್ಳೇದು ಅದಕ್ಕೆ ನೀವು ನಟ್ಸ್ನ ಹಾಕ್ಕೊಬೋದು ಎಷ್ಟೋ ರೀತಿನ ಮಾಡ್ಕೊಬೋದು ಅಥವಾ ಬೇಲ್ ಪುರಿ ಆಪ್ಷನ್ ಇದೆ ಅದನ್ನು ತಿನ್ಬೋದು ನೀವು ಸೊ ನಿಮಗೆ ಆ್ಯಂಡ್ ಬರೀ ರೋಸ್ಟೆಡ್ ಪೀನಟ್ಸ್ ಮಾಡ್ಕೊಬೋದು ದರ್ ಇಸ್ ಆಲ್ಸೋ ಗ್ರೇಟ್ ಫಾರ್ ಪ್ರೋಟೀನ್ ಅಲ್ವಾ ಸೊ ಪೀನಟ್ಸ್ನ ರೋಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಹೇಳ್ತಾ ಇರೋದು ರೋಸ್ಟ್ ಮಾಡೋದಕ್ಕೆ ಡೀಪ್ ಫ್ರೈ ಮಾಡೋದಕ್ಕಲ್ಲ ಸೊ ಡಿಫ್ರೆನ್ಸ್ ಇದೆ ನಿಮ್ಮೆಲ್ಲರಿಗೂ ಆಗಲೇ ಗೊತ್ತಿದೆ ಸೊ ರೋಸ್ಟ್ ಮಾಡ್ಕೊಳ್ಳಿ ವಿದೌಟ್ ಎನಿ ಆಯಿಲ್ ಓರ್ ಯಾವ ಥರ ಬೇಕಾದ್ರೂ ಖಾರದ ಪುಡಿ ಬ್ಲ್ಯಾಕ್ ಪೆಪ್ಪರ್ ಏನು ಬೇಕಾದ್ರೂ ಸ್ಪೈಸಸ್ನ ಹಾಕ್ಕೊಂಡು ಅದನ್ನು ಒಂದು ಜಾರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಆ್ಯಂಡ್ ರಾಗಿ ಮಾಲ್ಟ್ ಇದೆ ರಾಗಿ ಮಾಲ್ಟ್ನ ಕುಡಿಬೋದು ಒಂದು ಸ್ನ್ಯಾಕ್ ಆಪ್ಷನ್ ಆಗಿ ಆ್ಯಂಡ್ ನಾನು ಹೇಳಿದ್ನಲ್ಲ ನಟ್ಸ್ ತಿನ್ಬೋದು ಹಾಗೆಯೇ ಹಣ್ಣು ಫ್ರೂಟ್ಸ್ ತಿನ್ಬೋದು ಆಮೇಲೆ ಈ ಗ್ರ ಓಟ್ಸ್ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ ಎಲ್ಲ ಅಂಗಡಿಗಳಲ್ಲಿ ಓಟ್ಸ್ ಅನ್ನೋದು ಸಿಕ್ಸ್ ಇದೆ ಸೊ ಓಟ್ಸ್ಗೆ ಪ್ಲೇನ್ ಓಟ್ಸ್ ತಗೊಂಬಂದ್ಬಿಟ್ಟು ಬೇಕಾದರೆ ಅದನ್ನು ಸುಮ್ಮನೆ ಹೀಗೆ ಅವನ್ ಅವನ್ನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರ್ನಲ್ಲಿ ಕೂಡ ರೋಸ್ಟ್ ಮಾಡ್ಬೋದು ಏನೂ ಇಲ್ಲ ಅಂತಂದರೆ ನಮ್ಮ ಟಿಪಿಕಲ್ ಪ್ಯಾನ್ ಇರುತ್ತೆ ಅಲ್ಲ ಸ್ಟೋವ್ ಟಾಪ್ ಪ್ಯಾನ್ ಸೊ ಆ ಪ್ಯಾನ್ನಲ್ಲಿ ನೀವು ಓಟ್ಸ್ನ ಬೇಕಾದರೆ ಒಂಚೂರು ತುಪ್ಪ ಅಥವಾ ಕೋಕೋನಟ್ ಆಯಿಲ್ನ ಹಾಕ್ಬಿಟ್ಟು ಅಲ್ಲಿ ಕೂಡ ರೋಸ್ಟ್ ಮಾಡಿಕೊಂಡು ನಿಮಗೆ ಸ್ವೀಟ್ ಬೇಕಾದರೆ ನೀವು ಡ್ರೈ ದಾ ದ್ರಾಕ್ಷಿನ ಹಾಕ್ಕೊಬೋದು ಅಥವಾ ಡ್ರೈ ಫ್ರೂಟ್ಸ್ನ ಹಾಕ್ಕೊಬೋದು ಯಾವುದಾದ್ರೂ ಇದ್ದರೆ ಸೊ ಅದೇ ಒಂಥರ ಸ್ನ್ಯಾಕ್ ಆಗುತ್ತೆ ಆ್ಯಂಡ್ ಅದ್ರಲ್ಲಿ ಖಾರ ಬೇಕು ಅಂತಂದರೆ ಅದಕ್ಕೆ ನೀವು ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಆ ಥರ ಮಿಕ್ಸ್ಚರ್ ಥರ ಮಾಡ್ಕೊಬೋದು ಆ್ಯಂಡ್ ಸ್ಯಾಲಡ್ ಸ್ಯಾಲಡ್ ಆಪ್ಷನ್ಸ್ ತಿನ್ಬೋದು ನಾನು ಸ್ಯಾಲಡ್ ಅಂತ ಅಂತ ಅಂದಾಗ ಇಲ್ಲಿನ ಥರನೇ ಎಲ್ಲ ಸಿಗಬೇಕು ಅಂತ ಏನೂ ಇದಿಲ್ಲ ಏನೂ ಇಲ್ಲ ಲೆಟಸ್ಸೇ ಇರಬೇಕು ಅಥವಾ ಗ್ರೀನ್ಸ್ ಇರಬೇಕು ಗ್ರೀನ್ ಲೀವ್ಸ್ ಇರಬೇಕು ಅಂತ ಏನೂ ಇಲ್ಲ ಸ್ಯಾಲೆಡ್ ಅಂತಂದರೆ ಸಿಂಪಲ್ಲಾಗಿ ಒಂದು ಟೊಮೆಟೊ ಸೌತೆಕಾಯಿ ಮತ್ತು ಮುಲಂಗಿ ಸೊ ಟೊಮೆರೊ ಕ್ಯೂಕಂಬರ್ ಆ್ಯಂಡ್ ರ್ಯಾಡಿಶ್ ಇವು ಮೂರರಲ್ಲೇನೆ ಆರಾಮಕ್ಕೆ ಕಟ್ ಮಾಡಿಕೊಂಡು ಉಪ್ಪು ಖಾರ ಹುಳಿ ಏನು ಬೇಕೋ ಅದನ್ನ ಹಾಕ್ಕೊಂಡು ಅದನ್ನು ಕೂಡ ಸ್ನ್ಯಾಕ್ ಥರ ತಿನ್ಬೋದು ಆಮೇಲೆ ಆರಾಮಾಗಿ ಟೀ ಕುಡೀರಿ ನಿಮ್ಗೆ ಇಷ್ಟವಾದಂಗೆ ಕಾಫಿ ಕುಡೀರಿ ಬಟ್ ಅಷ್ಟೊಂದು ಆ ವೈಟ್ ಶುಗರ್ ಹಾಕೋ ಬದಲು ನಮ್ಮ ಟಿಪ್ಪಿಕಲ್ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಟೀ ಅಥವಾ ಕಾಫಿ ಜೊತೆ ಬೆಲ್ಲ ಹಾಕ್ಕೊಂಡು ಕುಡಿಯೋದು ಅಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಈ ವೈಟ್ ಶುಗರ್ನ ಬಿಟ್ಟು ಹಾಗೆ ಈ ಬ್ರೌನ್ ಶುಗರುನು ಬೇಡ ಬಿಕಾಸ್ ತುಂಬಾ ಕಷ್ಟ ಹೋಗ್ಬಿಟ್ಟಿದೆ ಈ ನಡುವೆ ಹೇಳೋದು ಎಸ್ಪೆಷಲಿ ಇಂಡಿಯಾನಲ್ಲಿ ಯಾವ್ದು ನಿಜವಾಗ್ಲೂ ಒಳ್ಳೆ ಬ್ರೌನ್ ಶುಗರ್ ಯಾವುದಿಲ್ಲ ಯಾವುದು ಪ್ರಾಸೆಸ್ ತುಂಬ ಪ್ರಾಸೆಸ್ ಮಾಡಿದ್ದಾರೆ ಯಾವ ಥರ ಕಲರ್ ಹಾಕಿದ್ದಾರೆ ಅನ್ನೋದು ಹೇಳೋದು ತುಂಬಾ ಕಷ್ಟ ಸೊ ಅದಕ್ಕೆ ಅಂತ ನಮ್ಮ ಟಿಪ್ಪಿಕಲ್ ಬೆಲ್ಲನ ಪೌಡ್ರ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ನಲ್ಲಿ ಅಥವಾ ಯಾವುದೇ ಒಂದು ಕಂಟೇನರ್ ಕಂಟೇನರ್ನಲ್ಲಿ ಇಟ್ಕೊಳ್ಳಿ ಅದನ್ನು ನಿಮ್ಮ ಟೀ ನಿಂಬೆ ಹಣ್ಣಿನ ಜ್ಯೂಸ್ ಅಥವಾ ಕಾಫಿ ಜೊತೆ ಹಾಕ್ಕೊಂಡು ಕುಡೀರಿ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇಟ್ಸ್ ಅ ವೆರಿ ಹೆಲ್ತಿ ಆಪ್ಷನ್ ಸೊ ಅದನ್ನು ಟ್ರೈ ಮಾಡಿ ನೋಡಿ ಆ್ಯಂಡ್ ಅದ್ರ ಜೊತೆಗೆ ಮನೆಯಲ್ಲಿ ಮಾಡಿರುವಂಥ ಜ್ಯೂಸ್ ಈಗ ನಾನು ಹೇಳ್ದ ಹಾಗೆ ಈಗ ಇಂಡಿಯಾನಲ್ಲಂತೂ ಮನೆಯಿಂದ ಆಚೆ ಕಾಲಿಟ್ಟಿದ ತಕ್ಷಣ ಗಾಡಿಗಳಲ್ಲಿ ಹಣ್ಣು ಮಾರ್ತಿರ್ತಾರೆ ತರಕಾರಿ ಮಾರ್ತಿರ್ತಾರೆ ಸೊ ಅಲ್ಲಿ ಅವತ್ತಿಗೆ ಆ ತಿಂಗಳಲ್ಲಿ ಆ ಟೈಮ್ನಲ್ಲಿ ಯಾವ ಸೀಸನ್ ನಡೀತಾ ಇದೆಯೋ ಆಗ ಆ ಸೀಸನ್ಗೆ ಯಾವ ಹಣ್ಣು ಅವೈಲೇಬಲ್ ಇದೆಯೋ ಅದನ್ನು ಕುಡೀರಿ ಅದನ್ನು ತಿನ್ನಿ ಒಂದು ಸ್ನ್ಯಾಕ್ ಆಪ್ಷನ್ ಆಗಿ ಜಾಸ್ತಿ ಅದಕ್ಕೆ ಎಕ್ಸ್ಟ್ರಾ ಶುಗರ್ ಹಾಕೊಂಡು ಹೋಗ್ಬೇಡಿ ಹಾಗೇನಾದರೂ ಜ್ಯೂಸ್ ಹುಳಿ ಇದೆ ಅಂತ ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಬಟ್ ಸಕ್ಕರೆ ಮಾತ್ರ ಹಾಕೊಳಕ್ಕೆ ಹೋಗಬೇಡಿ ಸೊ ಅದು ಒಂದು ಆಪ್ಷನ್ ಇದೆ ಆ್ಯಂಡ್ ಈಗ ಫ್ಲೇವರ್ಡ್ ಮೊಸರು ಸಿಗ್ತಾ ಇದೆ ಎಲ್ಲ ಕಡೆಯೂ ಅಂಗಡಿಗಳಲ್ಲಿ ಇನ್ನು ಸ್ಟ್ರಾಬೆರಿ ಫ್ಲೇವರ್ ಬ್ಲೂಬೆರಿ ಫ್ಲೇವರ್ ಏನೂ ಇಲ್ಲ ಅಂತಂದ್ರೇನು ಬರೀ ನಮ್ಮ ದಿನ ನಾವು ಮೊಸರು ಹೇಗಿರುತ್ತೋ ಮನೆಯಲ್ಲಿ ಅದಕ್ಕೇನೆ ಬೇಕಾದರೆ ಒಂಚೂರು ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಜೇನುತುಪ್ಪ ಹಾಕ್ಕೊಂಡು ಅದನ್ನು ಒಂಚೂರು ಸ್ವೀಟಾಗಿ ಮಾಡ್ಕೊಂಡಂಗಿದ್ರೆ ಮಾಡಿಕೊಂಡು ಅದಕ್ಕೆ ಫ್ರೆಶ್ ಫ್ರೂಟ್ಸ್ ಹಾಕೊಂಡು ತಿನ್ನಿ ಇಲ್ಲ ಅಂತಂದ್ರೆ ಬರಿ ಅದನ್ನೇ ತಿನ್ನಿ ಇಲ್ಲ ಅಂತಂದರೆ ಒಂದು ಗ್ಲಾಸ್ ಆರಾಮಾಗಿ ಮಜ್ಜಿಗೆ ಕುಡೀರಿ ಸೊ ಇದೆಲ್ಲ ಒಂದು ತುಂಬಾ ಸಿಂಪಲ್ ಆಪ್ಷನ್ಸ್ ನಮ್ಮ ಮನೆಯಲ್ಲಿರುವಂಥ ಆಪ್ಷನ್ಸ್ ಸೊ ನಾವು ಹೆಲ್ದಿಯಾಗಿ ತಿಂದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಆರಾಮಕ್ಕೆ ಹೆಲ್ದಿಯಾಗಿ ತಿನ್ಬೋದು ಮನೆಯಲ್ಲೇನೆ ಅದಕ್ಕೋಸ್ಕರ ಒಂದು ಡಯಟ್ ಪೇ ಮಾಡಬೇಕಂತೆ ಇಷ್ಟು ಅಷ್ಟಂತೆ ಅವೆಲ್ಲ ಏನೂ ಇಲ್ಲ ಏನಿದೆಯೋ ಅಚ್ಚುಕಟ್ಟಾಗಿ ಅದನ್ನೇನೇ ತಿನ್ನಿ ಬಟ್ ಏನು ಅಂತಂದರೆ ಪೋರ್ಷನ್ ಕಂಟ್ರೋಲ್ ಇರಬೇಕು ಈ ಥರ ಸಕ್ಕರೆ ಸಕ್ಕರೆನೆಲ್ಲ ಕಡಿಮೆ ಮಾಡಿಕೊಂಡು ಬೆಲ್ಲ ತಿನ್ನಿ ಸೊ ಈ ಥರ ಒಂದು ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಆ್ಯಂಡ್ ನಾನು ಏನೇ ಸ್ನ್ಯಾಕ್ ಆಪ್ಷನ್ಸ್ ಕೊಟ್ಟನಲ್ವ ಈಗ ಅದು ಎಲ್ಲರ್ಗು ಒಳ್ಳೆಯದು ಯುನೋ ಮಕ್ಕಳು ಕೂಡ ಒಳ್ಳೆಯದು ಅಡಲ್ಟ್ಸ್ ಕೂಡ ಒಳ್ಳೆಯದು ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಏಜ್ ಆಗಿರೋ ಮೆಂಬರ್ಸ್ ಇದ್ದರೆ ಅವ್ರಿಗೆ ಕೂಡ ಒಳ್ಳೆಯದು ಸೊ ಅವ್ರು ತಿನ್ನಬಾರ್ದು ಇವ್ರು ತಿನ್ನಬಾರ್ದು ಅಂತ ಏನೂ ಇಲ್ಲ ಆಲ್ ಏಜ್ ಗ್ರೂಪ್ಸ್ ಈ ಸ್ನ್ಯಾಕ್ ಆಪ್ಷನ್ಸ್ನ ತಿನ್ಬೋದು ಏನು ಬೇಕೋ ಸ್ನ್ಯಾಕ್ಸನ್ನ ನೀವು ತಿನ್ನಿ ನಿಮಗೆ ಚಕ್ಲಿ ಮತ್ತು ನಿಮಗೆ ಫ್ರೈಡ್ ಐಟಮ್ಸ್ ಜಾಸ್ತಿ ಇಷ್ಟ ಅಂತ ಅಂದರೆ ಸೊ ನೀವು ಹೆಲ್ತಿಯಾಗಿರೋದು ಫಸ್ಟ್ ಏನಾದರೂ ತಿಂದ್ಬಿಟ್ಟು ಅದು ಹೊಟ್ಟೆ ತುಂಬಿರುತ್ತೆ ಅಲ್ವಾ ಆಗಲೇ ಮೇಲೆ ನೀವು ನಿಮಗೆ ಇಷ್ಟವಾಗಿರೋ ಅಂಥ ಒಂದು ಫ್ರೈಡ್ ಐಟಮ್ನ ತಿನ್ಬೋದು ಎಲ್ಲದನ್ನು ಕಂಪ್ಲೀಟಾಗಿ ಬಿಡೋಕ್ಕೆ ಹೋಗಬೇಡಿ ಬಿಕಾಸ್ ಅದು ಪರ್ಮನೆಂಟಾಗಂತೂ ಬಿಡೋಕ್ಕಾಗಲ್ಲ ಸೊ ಈಗ ವರ್ಕೌಟ್ ಬಗ್ಗೆ ಮಾತಾಡೋದಾದರೆ ಆಫ್ಟರ್ ಎವ್ರಿ ಮೀಲ್ ಲಂಚ್ ಆದರೂ ಆಗಿರ್ಬೋದು ಡಿನ್ನರ್ ಆದರೂ ಆಗಿ ಆಗಿರ್ಬೋದು ನಾವು ಅಟ್ಲೀಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಆ್ಯಕ್ಟಿವ್ ಆಗಿರಬೇಕು ಸೊ ಅದು ವಾಕಿಂಗ್ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಕಿಚನ್ನಲ್ಲಿ ಲಂಚ್ ಆದಮೇಲೆ ಕಿಚನ್ನ ಕ್ಲಿಯರ್ ಮಾಡಿರೋದಾದರೂ ಆಗಿರ್ಬೋದು ಬಟ್ ನಾನು ಹೇಳಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಮೀಲ್ ತಿಂದಾದಮೇಲೆ ದಯವಿಟ್ಟು ಆಗಿ ಹೋಗಿ ಮಲ್ಕೊಳೋದಾಗ್ಲಿ ಕುತ್ಕೊಳೋದಾಗಲಿ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ಅಲ್ಲೇ ನಾವು ವೆಯ್ಟ್ ಗೇನ್ ಆಗೋದು ಅದು ನಮಗೆ ಗೊತ್ತಾಗಲ್ಲ ಬಟ್ ನಾವು ತಿಂದಿರೋದೆಲ್ಲ ನಾವು ಹೊಟ್ಟೆನಲ್ಲಿ ಹೋಗಿ ಆಗುತ್ತೆ ಆ್ಯಂಡ್ ಅದು ಅದು ಎನರ್ಜಿನಲ್ಲಿ ಮತ್ತೆ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದಕ್ಕೆ ಅಂತ ನಾವು ತಿಂದಿದ ತಕ್ಷಣ ಹೋಗಿ ಕುತ್ಕೊಳೋದು ಅಷ್ಟೊಂದು ಇಟ್ಸ್ ನಾಟ್ ರೆಕಮೆಂಡೆಡ್ ಅಟ್ ಆಲ್ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ದಿನದಲ್ಲಿ ಈ ಫೈವ್ ಟೆನ್ ಮಿನಿಟ್ಸ್ ಊಟ ಆದಮೇಲೆ ಏನು ನೀವು ಆ್ಯಕ್ಟಿವ್ ಆಗಿರ್ತೀರ ಅದನ್ನು ಬಿಟ್ಟು ಅಟ್ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಆ್ಯಕ್ಟಿವ್ ಆಗಿರಬೇಕು ಈಗ ಹೌಸ್ ವೈಫ್ಸ್ ಆಗಿರೋರಾದರೆ ನಿಮ್ಮೆಲ್ಲರ್ಗು ಆಗಲೇ ಬೆಳಗ್ಗೆಯಿಂದ ರಾತ್ರಿವರ್ಗು ಫ್ಯಾಮ್ಲಿ ನೋಡ್ಕೊಳೋದ್ರಿಂದ ಯುನೋ ಮನೆಯಲ್ಲೇ ಅದು ಇದು ಮಾಡೋದ್ರಿಂದ ಅದೇ ಒಂದು ದೊಡ್ಡ ಆ್ಯಕ್ಟಿವಿಟಿ ಆಗಿರುತ್ತೆ ನಿಮಗೆ ಸೊ ಬಟ್ ಹೌಸ್ ವೈಫ್ ಹೌಸ್ ವೈಫ್ಸ್ಗೆಲ್ಲ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡೈಲಿ ರುಟೀನಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ಸ್ಟ್ರೆಚ್ ಮಾಡಿದ್ರೂ ಸಾಕು ಯೂಟ್ಯೂಬ್ನಲ್ಲಿ ತುಂಬಾ ವೀಡಿಯೋಸ್ ಇದೆ ಯುನೋ ಲೈಕ್ ಸ್ಟ್ರೆಚಿಂಗ್ ವೀಡಿಯೋಸ್ ಅಂತ ಸೊ ಅದನ್ನ ನೀವು ನೋಡಿಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಖಂಡಿತವಾಗ್ಲೂ ಸ್ಟ್ರೆಚ್ ಮಾಡಿ ಬಿಕಾಸ್ ಇಟ್ ರಿಲ್ಯಾಕ್ಸಸ್ ಯುವರ್ ಮಸಲ್ಸ್ ಆ್ಯಂಡ್ ಯು ಜಸ್ಟ್ ಫೀಲ್ ಗುಡ್ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಅದು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಷ್ಟೊಂದು ಬ್ಯುಸಿಯಾಗಿರ್ತೀರ ಸೊ ಅದು ನಿಮಗೆ ಒಂದು ಒಳ್ಳೆ ಎನರ್ಜೈಸ್ ಮಾಡುತ್ತೆ ತುಂಬಾ ಒಂಥರ ಒಳ್ಳೆ ಫೀಲಿಂಗ್ ಕೊಡುತ್ತೆ ಒಂಥರ ಸ್ಟ್ರೆಚಸ್ ಮಾಡಿದಾಗ ಸೊ ಮಸಲ್ಸ್ ಎಲ್ಲ ತುಂಬ ಟೈಟ್ ಆಗಿಬಿಟ್ಟಿರುತ್ತೆ ಅಲ್ವಾ ಸೊ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ ಆ್ಯಂಡ್ ಈಗ ಯು ನೋ ಪೀಪಲ್ ದಟ್ ಗೋವಿಂಗ್ ಟು ವರ್ಕ್ ಈಗ ಕೆಲ್ಸಕ್ಕೆ ಹೋಗೋರು ನಿಮಗೆ ಏನಾದರೂ ನೈನ್ ಟು ಫೈವ್ ಜಾಬ್ ಇದ್ದರೆ ನಿಮಗೇನಾದರೂ ಡೆಸ್ಕ್ ಜಾಬ್ ಇದ್ದರೆ ನೀವು ಕಂಪ್ಯೂಟರ್ ಮುಂದೆ ಯಾವಾಗಲೂ ಕೂತಿರ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ಯು ಹ್ಯಾವ್ ಟು ಸ್ಟೇ ಆ್ಯಕ್ಟಿವ್ ಅಟ್ ಲೀಸ್ಟ್ ಅ ಡೇ ದಿನದಲ್ಲಿ ಒಂದು ಮೂವತ್ತು ನಿಮಿಷ ನೀವು ಆ್ಯಕ್ಟಿವ್ ಇರಲೇಬೇಕು ಅದು ನೀವು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಆದರೂ ಆಗಿರ್ಬೋದು ಇಲ್ಲ ಕೆಲಸದಿಂದ ಬಂದಮೇಲಾದರೂ ಆಗಿರ್ಬೋದು ಅಥವಾ ನೀವು ಕೆಲ್ಸದಲ್ಲಿ ಇರಬೇಕಾದ್ರೆ ನೀವು ವಾಕ್ ಮೂಲಕ ಒಂದು ಆಕ್ಟಿವ್ ಆಗಿರ್ಬೋದು ಸೊ ಸೊ ಏನಾದರೂ ಒಂದು ಆ ಥರ ಒಂದು ಆ್ಯಕ್ಟಿವಿಟಿ ನೀವೇ ನೋಡಿಕೊಂಡು ನಿಮ್ಮ ರುಟೀನ್ಗೆ ಯಾವ್ದು ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಿನಿಮಮ್ ತರ್ಟಿ ಮಿನಿಟ್ಸ್ ಅ ಡೇ ನೀವು ಆ್ಯಕ್ಟಿವ್ ಇರಲೇಬೇಕು ಆ್ಯಂಡ್ ವರ್ಕೌಟ್ ಅಂತ ಬಂದಾಗ ಈಗ ಯಾರಾದರೂ ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದರೆ ಇಲ್ಲ ಒಂದು ಗೋಲ್ ಇದ್ದರೆ ನಾವು ಇಷ್ಟು ವೇಟ್ ಲಾ ಲೂಸ್ ಮಾಡಬೇಕು ಅಂತೇನಾದರೂ ಇದ್ದರೆ ಐ ವುಡ್ ಸಜೆಸ್ಟ್ ನೀವು ಖಂಡಿತವಾಗ್ಲೂ ಹೋಗಿ ನಿಮ್ಮ ಟ್ರೈನರ್ ಯಾರನ್ನಾದರೂ ಹೈಯರ್ ಮಾಡಿ ಬಿಕಾಸ್ ವೇಟ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬರ್ನ್ ಯೋರ್ ಫ್ಯಾಟ್ ಸೊ ಆ ಫ್ಯಾಟ್ನ ಬರ್ನ್ ಮಾಡಬೇಕು ಅಂತಂದರೆ ವೇಟ್ ಟ್ರೈನಿಂಗ್ ಇರಲೇಬೇಕು ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರಲೇಬೇಕು ಬಿಕಾಸ್ ಅದರಿಂದ ನಿಮ್ಮ ನಿಮ್ಮ ಎನರ್ಜಿ ಜಾಸ್ತಿ ಆಗುತ್ತೆ ಅದು ಮಾಡೋದ್ರಿಂದ ಆ್ಯಂಡ್ ಪ್ಲಸ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಇನ್ ಲೂಸಿಂಗ್ ಇನ್ ಬರ್ನಿಂಗ್ ದ ಫ್ಯಾಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ಅಂತ ಖಂಡಿತವಾಗ್ಲೂ ಅದನ್ನ ಮಾಡಿ ನಿಮಗೆ ಇಫ್ ಇಟ್ಸ್ ಪಾಸಿಬಲ್ ನೀವು ಟ್ರೇನರ್ನ ಹುಡುಕೊಳ್ಳಿ ಇಲ್ಲ ಅಂತಂದರೆ ಈಗ ಆಮೆಝಾನ್ ಮೂಲಕ ಅಥವಾ ಈಗ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ತುಂಬಾ ಯುನೋ ಲೈಕ್ ಸ್ಪೋರ್ಟ್ಸ್ ಸ್ಟೋರ್ಸ್ ಬಂದಿದೆ ಸೊ ಅಲ್ಲಿ ಹೋಗ್ಬಿಟ್ಟು ಡಂಬೆಲ್ಸ್ ಅಂತ ಯುನೋ ವೇಟ್ಸ್ನ ತಗೊಂಬಂದು ಮನೆಯಲ್ಲಿ ಇಟ್ ಇಟ್ಕೊಳ್ಳಿ ಆ್ಯಂಡ್ ಅದು ಮನೆಯಲ್ಲಿದ್ದರೆ ನೀವು ಯೂಟ್ಯೂಬ್ ನೋಡಿಕೊಂಡು ನಿಮಗೆ ಯಾವ್ದು ಹೆಲ್ಪ್ ಆಗುತ್ತೋ ನೀವು ಆ ಥರ ವರ್ಕೌಟ್ನ ನೀವು ಮಾಡ್ಕೊಬೋದು ಸೊ ಯಾ ಬಟ್ ಡೆಫಿನೆಟ್ಲಿ ಬಿ ಆ್ಯಕ್ಟಿವ್ ಏನಾದರೂ ಒಂದು ರೀತಿನಲ್ಲಿ ನಿಮಗೆ ಯಾವ ಥರ ಫಿಟ್ನೆಸ್ಗೂ ಟೈಮ್ ಇಲ್ಲ ಅಂತಂದರೆ ಏನೂ ಬೇಡ ನೀವು ಗ್ರೋಶ್ರೀಸ್ ಸ್ಟೋರ್ಗೆ ಹೋದಾಗ ಆ ಬ್ಯಾಗ್ಸ್ ಎಲ್ಲ ಏನಾದರೂ ಹೆವಿಯಾಗಿದ್ದರೆ ನೀವೇ ಯುನೋ ಒಳಗಡೆ ತೊಗೊಂಬನ್ನಿ ಮನೆಗೆ ನೀವೇ ಅದನ್ನ ಕ್ಯಾರಿ ಮಾಡಿ ಆ್ಯಂಡ್ ಎಲಿವೇಟರ್ ಅಥವಾ ಲಿಫ್ಟನ್ನ ತಗೊಳೋ ಬದಲು ಸ್ಟೇರ್ಸ್ ಇದ್ದರೆ ಸೊ ಸ್ಟೇರ್ಸ್ನ ತಗೊಂಡು ಕೆಳಗಡೆ ಅಥವಾ ಮೇಲೆ ಹೋಗಿ ಸೊ ಈ ಥರ ಸುಮಾರು ರೀತಿ ಇದೆ ನೀವು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ನಿಜವಾಗ್ಲೂ ನೀವು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನೂ ಇಲ್ಲ ಸೊ ಅದನ್ನು ನಾವು ನೋಡಿ ತಿಳ್ಕೊಬೇಕು ನಮ್ಗೆ ಯಾವ್ದು ಸೆಟ್ ಆಗುತ್ತೆ ನಮ್ಮ ನಮ್ಮ ಲೈಫ್ ಸ್ಟೈಲಿಗೆ ಯಾವುದು ಸೂಟ್ ಆಗುತ್ತೆ ನಮ್ಮ ರುಟೀನಿಗೆ ಯಾವ್ದು ಸರಿ ಹೋಗುತ್ತೆ ನಮಗೆ ಅಂತ ಅಂದ್ಬಿಟ್ಟು ಸೊ ಎಷ್ಟೋ ಥರ ವರ್ಕೌಟ್ ಆಪ್ಷನ್ಸ್ ಇದೆ ಯೂಟ್ಯೂಬ್ನಲ್ಲಿ ಯೋಗ ಇದೆ ಸ್ಟ್ರೆಂತ್ ಟ್ರೈನಿಂಗ್ ಇದೆ ವೆಯ್ಟ್ ಟ್ರೈನಿಂಗ್ ಇದೆ ಎಲ್ಲ ಥರ ನಿಮ್ಮ ಕಾರ್ಡಿಯೋ ಇದೆ ಡ್ಯಾನ್ಸ್ ವರ್ಕೌಟ್ ಇದೆ ಸೊ ಥರ ವರ್ಕೌಟ್ಸ್ ಅವೈಲಬಲ್ ಇದೆ ಯೂಟ್ಯೂಬ್ನಲ್ಲಿ ಇವತ್ತು ಸೊ ನಿಮ್ಮ ರೂಟೀನ್ಗೆ ನಿಮ್ಮ ಲೈಫ್ ಸ್ಟೈಲ್ಗೆ ಯಾವುದಾದ್ರೂ ವರ್ಕೌಟ್ ನಿಮಗೆ ಸೆಟ್ ಆಗುತ್ತೆ ಅಂತಂದರೆ ನೀವು ಅದನ್ನು ಫಾಲೋ ಮಾಡಿ ಬಿಕಾಸ್ అండ్ ఖండివగ్లూ ಮೆಡಿಟೇಷನ್ ಅಂತೂ ಖಂಡಿತವಾಗ್ಲೂ ಎಲ್ಲಾದರೂ ಒಂದು ಕಡೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಮೆಡಿಟೇಟ್ ಮಾಡಿ ಮೆಡಿಟೇಟ್ ಮಾಡಿದ್ರೆ ನಿಮ್ಮ ಮೈಂಡು ಕ್ಲಿಯರ್ ಆಗುತ್ತೆ ಆ್ಯಂಡ್ ಈ ನೆಗೆಟಿವ್ ಥಾಟ್ಸ್ ಎಲ್ಲ ಜಾಸ್ತಿ ಬರಲ್ಲ ಸೊ ನೀವು ಮೆಡಿಟೇಟ್ ಆಗಲೇ ಮಾಡಲ್ಲ ಅಂತಂದರೆ ಅದೊಂದಂತೂ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದಾನೊಂದು ರೀತಿನಲ್ಲಿ ಒಬ್ರೊಬ್ರಿಗೆ ಒಂದೊಂದು ಥರ ಮೆಡಿಟೇಷನ್ ಇರುತ್ತೆ ಒಬ್ಬರಿಗೆ ಒಂದು ಕ್ವಾಯಟ್ ರೂಮಲ್ಲಿ ಕುತ್ಕೊಂಡು ಮೆಡಿಟೇಟ್ ಮಾಡಿದಾಗ ಆಗುತ್ತೆ ಒಬ್ರಿಗೆ ಪೂಜೆ ಮಾಡೋ ಟೈಮ್ನಲ್ಲಿ ಮೆಡಿಟೇಷನ್ ಮಾಡ್ದಾಗ ಆಗುತ್ತೆ ಸೊ ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ನಿಮ್ಗೆ ಯಾವ ಟೈಮ್ನಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ನೀವು ಆ ಟೈಮ್ನಲ್ಲಿ ಮೆಡಿಟೇಟ್ ಮಾಡ್ಕೊಬೋದು ಸೊ ಅದಕ್ಕೆ ಅಂತ ಮೆಡಿಟೇಟ್ ಮೆಡಿಟೇಷನ್ ಅಂತೂ ಖಂಡಿತವಾಗ್ಲೂ ನಿಮ್ಮ ರುಟೀನ್ ನಲ್ಲಿ ಒಂದು ಫೈವ್ ಮಿನಿಟ್ಸ್ ಆದ್ರೂನು ಆ್ಯಡ್ ಮಾಡ್ಕೊಳ್ಳಿ ಫಿಟ್ನೆಸ್ನ ಅಥವಾ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ನ ತುಂಬ ಕಾಂಪ್ಲಿಕೇಟೆಡ್ ಆಗಿ ಮಾಡಕ್ಕೆ ಹೋಗ್ಬೇಡಿ ಅದು ಕಾಂಪ್ಲಿಕೇಟೆಡ್ ಆದಷ್ಟು ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಒಂಥರ ಬೇಜಾರಾಗಿಬಿಡುತ್ತೆ ಅಥವಾ ನಾವು ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಫಿಟ್ನೆಸ್ ಒಂದು ಒಳ್ಳೆ ರುಟೀನ ಫಾಲೋ ಮಾಡೋ ಟೈಮ್ನಲ್ಲಿ ಅಯ್ಯೋ ಇದು ಮಾಡಿದ್ರೆ ಎಷ್ಟು ಕಷ್ಟ ಅದು ಮಾಡಿದ್ರೆ ಎಷ್ಟು ಕಷ್ಟ ಅದನ್ನ ಮಾಡಲೇಬೇಕಾ ಒಂದು ಎಂಜಾಯಬಲ್ ಆಗಿರಬೇಕು ನೀವು ಏನೇ ಒಂದು ಹೊಸದಾಗಿ ರುಟೀನ್ ಸ್ಟಾರ್ಟ್ ಮಾಡಿದ್ರೇನು ಅದು ಎಂಜಾಯಬಲ್ ಆಗಿರಬೇಕು ನೀವು ಎಂಜಾಯ್ ಮಾಡಿದಷ್ಟು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀರ ನಿಮಗೆ ಬೇಜಾರಾಯಿತು ಇಲ್ಲ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅದನ್ನು ನೀವು ಮಾಡಲ್ಲ ಸೊ ಅದಕ್ಕೆ ಅಂತಲೇ ನಾನು ಹೇಳ್ತಾ ಇರೋದು ಕಾಂಪ್ಲಿಕೇಟ್ ಮಾಡಕ್ಕೆ ಹೋಗಬೇಡಿ ಸಿಂಪಲ್ಲಾಗಿ ಸ್ಮಾಲ್ ಸ್ಮಾಲ್ ಸ್ಟೆಪ್ಸಿಂದ ಸ್ಟಾರ್ಟ್ ಮಾಡಿ ಚಿಕ್ಕ ಚಿಕ್ಕ ಸ್ಟೆಪ್ಸಿಂದ ಸ್ಟಾರ್ಟ್ ಮಾಡಿ ಚಿಕ್ಕ ಚಿಕ್ಕ ಚೇಂಜಸ್ ಇಂದ ಸ್ಟಾರ್ಟ್ ಮಾಡಿ ದೆನ್ ಯು ವಿಲ್ ಬಿ ಏಲ್ ಟು ಫಾಲೋ ಇಟ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ಅದು ನಿಮಗೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ ಫಿಟ್ನೆಸ್ನ ನಾವು ಒಂದು ಫಿಟ್ನೆಸ್ನ ಆಗಲಿ ಒಂದು ಹೆಲ್ತಿ ಹ್ಯಾಬಿಟ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಲಿ ಅದೇ ಅಂತಲ್ಲ ಯಾವುದೇ ಹೊಸದಾಗಿ ನಾವು ಏನಾದರೂ ನಮ್ಮ ಒಳ್ಳೆಯದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಅದು ಸ್ಟಾರ್ಟಿಂಗ್ನಲ್ಲಿ ತುಂಬಾ ಕಷ್ಟ ಅಂತ ಅನಿಸುತ್ತೆ ಬಟ್ ಡೋಂಟ್ ಗಿವ್ ಅಪ್ ಅದನ್ನು ದಯವಿಟ್ಟು ಬಿಟ್ಕೊಡಕ್ಕೆ ಹೋಗ್ಬೇಡಿ ಫಾಲೋ ಮಾಡಿ ಫಾಲೋ ಮಾಡಿ ಆ್ಯಂಡ್ ಹೌದು ಇವತ್ತು ಕಷ್ಟ ಆಗುತ್ತೆ ನಾಳೆ ಒಂದು ಸ್ವಲ್ಪ ಆ ಕಷ್ಟ ಕಡಿಮೆ ಆಗುತ್ತೆ ನಾಳಿದ್ದು ಇನ್ನೂ ಒಂಚೂರು ಕಡಿಮೆ ಆಗುತ್ತೆ ಹಾಗೆ ನಾವು ಕನ್ಸಿಸ್ಟೆಂಟಾಗಿದ್ದಷ್ಟು ಅದು ನಮಗೆ ಈಸಿ ಅಂತ ಅನಿಸುತ್ತೆ ಸೊ ಡೂ ನಾಟ್ ಗಿವ್ ಅಪ್ ಈ ಫಿಟ್ನೆಸ್ ಅಂತ ಅನ್ನೋದು ಒಂದು ಎಷ್ಟು ದೊಡ್ಡ ಟಾಪಿಕ್ ಅಂತ ಅಂದರೆ ಇದನ್ನ ನಾವು ಲೈಫ್ ಲಾಂಗ್ ಮಾತಾಡೋದ್ರೇನು ಮುಗಿಯೋಲ್ಲ ಸೊ ಅದಕ್ಕೆ ಅಂತ ಈ ವಿಡಿಯೋನಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ ನನಗೆ ಗೊತ್ತು ತುಂಬ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೀನಿ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಆಗಕ್ಕೆ ಸಾಧ್ಯ ಇದೆ ಆ್ಯಸ್ ಆಲ್ವೇಸ್ ನಿಮಗೆ ಏನೇ ಕ್ವೆಶ್ಚನ್ಸ್ ಇದ್ರೇ ಹೆಸಿಟೇಟ್ ಮಾಡ್ಕೊಬೇಡಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಗೆ ಏನೇ ಕ್ವೆಶ್ಚನ್ಸ್ ಇದ್ರೂ ನನ್ನ ಕೇಳಿ ಇಲ್ಲ ಅಂತಂದರೆ ನಾನು ಯಾವಾಗಲೂ ಹೇಳ್ತ ಹಾಗೆ ಇಫ್ ಯು ಆರ್ ಅನ್ಕಂಫರ್ಟಬಲ್ ನನ್ನ ಯೂಟ್ಯೂಬ್ನಲ್ಲಿ ಕ್ವಶನ್ಸ್ ಕೇಳೋದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಕಳಿಸಿ ನನಗೆ ನಾನು ಆದಷ್ಟು ಬೇಗ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತೀನಿ ಆ್ಯಂಡ್ ಈ ಥರ ಇನ್ನೂ ನಿಮಗೆ ವಿಡಿಯೋಸ್ ನೋಡಬೇಕು ಅಂತಂದರೆ ಇನ್ನೂ ಇದಕ್ಕಿಂತ ಡೆಪ್ತಾಗಿ ಏನಾದರೂ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನಾನು ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳೋದನ್ನು ಕೂಡ ಮರಿಬೇಡಿ ನಿಮ್ಮ ಜೊತೆ ಒಂದು ಇನ್ನಿಬ್ಬರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತಂದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಗಾಗಲೇ ಗೊತ್ತಿದೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗ ನೋಟಿಫಿಕೇಶನ್ ಬರುತ್ತೆ ಹಾಗಂತ ಹೇಳ್ತಾ ಅಂಟಲ್ ಮೈ ನೆಕ್ಸ್ಟ್ ವಿಡಿಯೋ ಸ್ಟೇ ಸೇಫ್ ಸ್ಟೇ ಹೆಲ್ತಿ ಲವ್ ಟು ಯು ಆಲ್ ಬಾಯ್